ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಗೋ ಪೂಜೆಯನ್ನು ನಾವು ಪೂಜೆ ಮಾಡೋದ್ರಿಂದ, ಅಂದರೆ ಗೋವಿಗೆ ನಾವೇನಾದರೂ ಪೂಜೆ ಮಾಡಿದ್ರೆ ನಾವು ಏಳೇಳು ಜನ್ಮಕ್ಕೆ ಸಾಕಾಗುವಷ್ಟು ಒಂದು ಪುಣ್ಯನ ಪಡ್ಕೊಂಡಂಗೆ. ಈ ಒಂದು ಗೋಮಾತೆ ಸಾಕ್ಷಾತ್ ಕಲಿಯುಗದಲ್ಲಿರುವ ಕಾಮಧೇನು ಇದ್ದಂಗೆ. ಈ ಒಂದು ಗೋಮಾತೆ ಏನಾದರೂ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಂತು ಅಂದರೆ ನಿಮ್ಮ ಮನೆಯ ಮುಂದೆ ಮುಕ್ಕೋಟಿ ದೇವರುಗಳು ಬಂದು ನಿಂತಿದ್ದಾರೆ ಅಂತ ಅರ್ಥ. ಈ ಒಂದು ಗೋಮಾತೆಗೆ ಅಂತಹ ಸಮಯನ ನಿಮ್ಮ ಮನೆ ಮುಂದೆ ಏನಾದರೂ ಬಂದು ನಿಂತ್ಕೊಂತು, ಒಂದು ದನ ಬಂದು ನಿಂತ್ಕೊಂತು ಅಂದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಓಡಿಸ್ಬೇಡಿ. ಏನಾದರೂ ನಿಮ್ಮ ಕೈಯಲ್ಲಾದಷ್ಟು ಆಹಾರನ ತಿನ್ನಿಸಿ, ಅಂದರೆ ಅಕ್ಕಿ ಬೆಲ್ಲನೋ ಬಾಳೆಹಣ್ಣು ಏನಾದರೂ ಒಂದು ಆಹಾರನ ಆ ಒಂದು ಗೋಮಾತೆಗೆ ತಿನ್ನಿಸಿ. ಸಸ್ಯಾಹಾರ ನಾನು ಹೇಳ್ತಾ ಇರೋದು, ಆ ಗೋಮಾತೆಗೆ ತಿನ್ನಿಸಿದರೆ ನಿಮ್ಮ ಮನೆ ಬಹಳ ಶ್ರೇಯೋಭಿವೃದ್ಧಿ ಆಗುತ್ತೆ. ಯಾಕಂದರೆ ನಿಮ್ಮ ಮನೆ ಮುಂದೆ ಗೋವು ಬಂದು ನಿಂತ್ಕೊಂತು ಅಂದರೆ ಮುಕ್ಕೋಟಿ ದೇವರುಗಳು ಬಂದು ನಿಂತ್ಕೊಂಡಂಗಾಗಿರುತ್ತೆ. ಈ ಒಂದು ಗೋವಿಗೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ, ಗೋವಿನ ಒಂದೊಂದು ಅಂಗದಲ್ಲೂ ಕೂಡ ಒಬ್ಬೊಬ್ಬ ದೇವತೆಗಳ ವಾಸ ಇದೆ. ಗೋವಿನ ಮುಖದಲ್ಲಿ ಯಮಧರ್ಮರಾಯ ಇದ್ದರೆ, ಕಿವಿಗಳಲ್ಲಿ ಬ್ರಹ್ಮ ವಿಷ್ಣು ಇರ್ತಾರೆ. ಅದೇ ರೀತಿ ನಾಲ್ಕು ಕಾಲುಗಳು ನಾಲ್ಕು ಧರ್ಮಗಳಿಗೆ ಸಂಕೇತವಾಗಿರುತ್ತೆ. ಗೋವಿನ ಒಂದು ಗೋವಿನ ಒಂದು ಭಾಗದಲ್ಲಿ ಅಂದರೆ ಪೃಷ್ಠಭಾಗದಲ್ಲಿ ಮಹಾಲಕ್ಷ್ಮಿಯ ವಾಸ ಇರುತ್ತೆ, ಮತ್ತು ಗೋವಿನ ಬಾಲದಲ್ಲಿ ನಾನಾ ಅಪ್ಸರೆಯರ ವಾಸ ಇರುತ್ತೆ. ಈ ರೀತಿ ಪ್ರತಿಯೊಂದು ಗೋವಿನ ಒಂದೊಂದು ಭಾಗದಲ್ಲೂ ಒಬ್ಬೊಬ್ಬ ದೇವತೆಗಳ ವಾಸ ಇರುತ್ತೆ. ಈ ರೀತಿ ದೇವತೆಗಳ ವಾಸ ಆಗಿರುವಂತಹ ಈ ಗೋವನ್ನು ನಾವೇನಾದರೂ ಮನೆ ಹತ್ರ ಬಂದಾಗ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಿ ಓಡಿಸ್ಬಿಡಿ. ಏನಾದರೂ ಒಂದು ತಿನ್ನಿಸ್ಬಿಟ್ಟು ಅದ್ರ ಕಾಲಿಗೆ ನಮಸ್ಕಾರ ಮಾಡಿ. ನಿಮಗೆ ನಮಸ್ಕಾರ ಮಾಡೋಕ್ಕಾಗಿಲ್ಲ ಅಂದರೆ ಅರಿಶಿನ ಕುಂಕುಮನ ಹಚ್ಚಿ ಒಂದು ಗಂಧದ ಕಡ್ಡಿನ ತೋರಿಸ್ಬಿಡಿ ಆ ಗೋವಿಗೆ. ಬಹಳ ಬಹಳ ಪುಣ್ಯನ ಪಡ್ಕೋತೀರ. ಅದೇ ರೀತಿ ಈ ಗೋವು ನೀವು ನಿಮ್ಮ ಮನೆಗೆ ಬಂದಾಗ, ಅಂದರೆ ನಿಮ್ಮ ಮನೆ ಹತ್ರ ಬಂದಾಗ ನೀವೇನಾದರೂ ಆಹಾರನ ಅದಕ್ಕೆ ತಿನ್ನಿಸ್ತಾ ಇದ್ದಾಗ ಅದು ತಿನ್ನಬೇಕಾದ್ರೆ ನೀವೇನಾದರೂ ಪ್ರದಕ್ಷಿಣೆ ಹಾಕಿದ್ರಿ ಅಂದರೆ ಇಡೀ ಪ್ರಪಂಚನ ಪ್ರದಕ್ಷಿಣೆ ಹಾಕಿದಷ್ಟು ಪುಣ್ಯ ಸಿಗುತ್ತೆ. ಅಂದರೆ ಪ್ರಪಂಚದಲ್ಲಿರುವ ದೇವತೆಗಳನ್ನೆಲ್ಲ ನೀವು ನೋಡಿ ಸುತ್ತು ಬರೋದಷ್ಟು ಪುಣ್ಯ ನಿಮಗೆ ಗೋವಿಗೆ ಒಂದೇ ಒಂದು ರೌಂಡ್ ಒಂದೇ ಒಂದು ಸುತ್ತು ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ಲಭಿಸುತ್ತೆ. ಇಂತಹ ಗೋವನ್ನು ಯಾವುದೇ ಕಾರಣಕ್ಕೂ ನೀವು ಅಲಕ್ಷ್ಯದಿಂದ ಕಾಣಬೇಡಿ. ಗೋವನ್ನು ಸದಾ ನೀವು ಗೋವಿನ ಪೂಜೆ ಮಾಡಿದ್ರೆ ನಿಮಗೆ ನಿಮ್ಮ ಮಕ್ಕಳು, ನೀವು, ನಿಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು ಎಲ್ಲ ಬಹಳ, ನಿಮ್ಮ ಕುಟುಂಬನೇ ಬಹಳ ಒಳ್ಳೆಯ ರೀತಿಯಲ್ಲಿರುತ್ತೆ. ಮತ್ತು ಈ ಗೋವಿಗೆ ಒಂದು ವಿಶೇಷತೆ ಏನಪ್ಪ ಅಂದರೆ, ನೀವು ಗೋವಿಗೆ ಒಂದು ಆಹಾರನ ತಿನ್ನಿಸಿದ್ರೆ ಎಷ್ಟೋ ಜನಕ್ಕೆ ಹಸಿದವರಿಗೆ ಆಹಾರ ತಿನ್ನಿಸಿದಷ್ಟು ಒಂದು ಪುಣ್ಯ ಲಭಿಸುತ್ತೆ. ಮತ್ತು ಗೋವಿನಲ್ಲಿರುವಂತಹ ಎಲ್ಲ ದೇವತೆಗಳು, ಅಂದರೆ ನೀವು ಮನೆಯಲ್ಲಿ ನೀವು ಪ್ರಸಾದ ಮಾಡಿಬಿಟ್ಟು ದೇವರ ಮನೇಲಿ ಇಟ್ಟಾಗ ಅಷ್ಟೊಂದು ಫಲಕಾರಿಯಾಗಿ ನಿಮಗೆ ಪ್ರಸಾದ ದೇವರು ಸ್ವೀಕರಿಸಿರ್ತಾನೋ ಇಲ್ಲೋ ಅನ್ನೋದು ನಿಮಗೆ ಒಂದು ಸಂಶಯ ಇರುತ್ತೆ. ಆದರೆ ಗೋವಿಗೆ ಕೊಟ್ಟರೆ ಅಷ್ಟು ಮುಕ್ಕೋಟಿ ದೇವರುಗಳು ಆ ಪ್ರಸಾದನ ಸ್ವೀಕರಿಸಿರ್ತಾರೆ, ನಿಮ್ಮ ಕಣ್ಣು ಮುಂದೆನೇ ಸ್ವೀಕರಿಸಿರ್ತಾರೆ. ಅವರ ಎಲ್ಲರ ಆಶೀರ್ವಾದ ನಿಮಗೆ ದೊರೆತಿರುತ್ತೆ. ಹಾಗಾಗಿ ಗೋ ಪೂಜೆಯನ್ನ ಬಹಳ ಪ್ರಾಮುಖ್ಯತೆಯಿಂದ ಮಾಡಿದ್ರೆ ಬಹಳ ಬಹಳ ಪುಣ್ಯ ಲಭಿಸುತ್ತೆ. ಮತ್ತು ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಜನರು ಬಹಳ ಸಂತೋಷದಿಂದ ಇರ್ತಾರೆ. ನಿಮ್ಮ ತಲತಲಾಂತರದ ನಿಮ್ಮ ಕುಟುಂಬದ ನಿಮ್ಮ ವಂಶಸ್ಥರು ಎಲ್ಲರಿಗೂ ಆ ಪುಣ್ಯ ಲಭಿಸುತ್ತೆ. ಓಂ ಶಿವಶಕ್ತಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಸಂತೋಷ್ ರಾವ್. ಸರ್ವಸಿದ್ಧಿ ಸಾಧಕರು, ರುದ್ರಕಾಳಿಯ ಆರಾಧಕರು, ಅಘೋರಿ ನಾಗಸಾಧುಗಳ ಬ್ರಹ್ಮವಿದ್ಯೆಯಲ್ಲಿ ನಿಪುಣರು ಹಾಗೂ ವಶೀಕರಣ ಸ್ಪೆಷಲಿಸ್ಟ್, ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಶತ್ರುಕಾಟ, ಅಣ್ಣ ತಮ್ಮಂದಿರ ಕಲಹ, ಆರೋಗ್ಯ, ಹಣ ಮರಳಿ ಬರಲು, ಪ್ರೀತಿಯಲ್ಲಿ ನಂಬಿ ಮೋಸ, ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿಸಿದವರು ನಿಮ್ಮಂತೆ ಆಗಲು, ಇಷ್ಟಪಟ್ಟ ಸ್ತ್ರೀ ಪುರುಷ ವಶೀಕರಣ, ಹುಡುಗಿ ಹುಡುಗ ವಶೀಕರಣ, ಕೋರ್ಟ್ ಸಮಸ್ಯೆ, ವಾಮಾಚಾರ, ಮಾಟಮಂತ್ರ, ರಾಜಕೀಯ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಅಘೋರಿ ನಾಗಸಾಧುಗಳ ಬ್ರಹ್ಮವಿದ್ಯೆಯಿಂದ ಹಾಗೂ ಹೋಮ ಹವನಗಳಿಂದ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇವರನ್ನು ಸಂಪರ್ಕಿಸುವ ಫೋನ್ ನಂಬರ್ 733 7 7
3346642. ಇನ್ನು ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.